ಆಯಿತಾ. ಈ ಕ್ಷಣ ಏನು ಬರ್ತದೆ ಅದನ್ನು ಸ್ವೀಕಾರ ಮಾಡಬೇಕು. ಫಸ್ಟ್ ಡೋಂಟ್ ರಿಜೆಕ್ಟ್ ಎನಿಥಿಂಗ್. ಈ ಕ್ಷಣದ ಏನು ಬರ್ತದೆ ಸ್ವೀಕಾರ ಮಾಡಬೇಕು. ನಿಮ್ಗೆ ಏನು ಇದಿಲ್ಲ, ನಿಮಗೆ ಕುರಿಯರ್ ಬಂದರೆ ತಗೊಳ್ಬೇಕು. ನಿಮ್ಮ ಪೋಸ್ಟ್ಮ್ಯಾನ್ ಏನು ಮಾಡೋಕೆ ಪೋಸ್ಟ್ಮ್ಯಾನ್ ತಂದು ನಿಮ್ಗೆ ಕೊಡ್ತಾ ಇದ್ದಾರೆ ಅಷ್ಟೇ. ಎಕ್ಸೆಪ್ಟ್ ವಾಟ್ ಹ್ಯಾಸ್ ಕಮ್ ಅಟ್ ದಿಸ್ ಮೂಮೆಂಟ್, ಗುಡ್ ಆರ್ ಬ್ಯಾಡ್. ಕಡೆಗೆ ಅದ್ರಲ್ಲಿ ಏನು ಆ್ಯಕ್ಷನ್ ತೆಗೆಬೋದು ಡಿಸೈಡ್ ಮಾಡ್ಬೋದು. ಇದು ಬಾಹ್ಯ ಬಾಹ್ಯ ವಿಷಯ ಆಗಿರ್ಬೋದು ಅಥವಾ ಮನಸ್ಸು ಯೋಚನೆ ಆಗ್ಬೋದು. ಅಯ್ಯೋ ನನಗೆ ಯಾಕೆ ಯೋಚನೆ ಬಂತು, ಯಾಕೆ ಯೋಚನೆ ಬಂತು ಅಂತ ಯೋಚನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯೋಚನೆ ಬಂತು, ಎಕ್ಸೆಪ್ಟ್. ಕೆಟ್ಟದಾಯಿತು, ಎಕ್ಸೆಪ್ಟ್. ಒಳ್ಳೆಯದಾಯಿತು, ಎಕ್ಸೆಪ್ಟ್. ಸೊ ಮೇನ್ ಪ್ರಿನ್ಸಿಪಲ್ ಆಫ್ ಲೈಫ್ ಏನು ಗೊತ್ತಾ, ಓಕೆ. ಜೀವನಕ್ಕೆ ಓಕೆ ಅಂತ ಹೇಳೋದನ್ನ ಕಲಿಬೇಕು. ಇದು ಯಾಕೆ ನನಗೆ ಯಾಕೆ ಆಯಿತು ಅಂತ ಹೇಳಿದ್ರೆ ಸುಳ್ಳು ನಿಮಗೆ. ದಿಸ್ ಇಸ್ ಓಕೆ. ನೆಕ್ಸ್ಟ್ ಕ್ವಶನ್ ಏನು ಬೇಕು ನಿಮಗೆ, ವಾಟ್ ಕ್ಯಾನ್ ಐ ಡೂ ಅಬೌಟ್ ಇಟ್. ನಾನು ಏನು ಮಾಡಬೇಕು ಇದಕ್ಕೆ, ಅಷ್ಟೇ. ಓಕೆ ಆ್ಯಂಡ್ ವಾಟ್ ಕ್ಯಾನ್ ಐ ಡೂ. ನೀವೇನಾದರೂ ನನಗೆ ಯಾಕೆ ಹೀಗಾಯಿತು ಅಂತ ಹೇಳಿ ಯೋಚನೆ ಮಾಡಿ ಶುರು ಮಾಡಿದ್ರೆ ಮುಗೀತು ನಿಮ್ಮ ಕತೆ. ಅಷ್ಟೇ ಅಷ್ಟೇ. ಅದಕ್ಕೆ ಬುದ್ಧ ಒಂದು ಕತೆ ಹೇಳ್ತಾರೆ. ಒಬ್ಬ ಕಾಡಲ್ಲಿ ಹೋಗ್ತಾ ಇರ್ತಾನೆ ಬೇಟೆಗಾರ. ಕಾಡಲ್ಲಿ ಹೋಗ್ತಾ ಇರುವಾಗ ಅವನಿಗೊಂದು ಬಾಣ ತಂದು ತರ್ತದೆ ಬಂದು. ಬಾಣ ತಾಗಿದ್ರು ಅದು ವಿಷದ ಬಾಣ, ಆಯಿತಾ. ಸೊ ಈಗ ಅವನು ಏನು ಮಾಡಬೇಕು, ಆ ಬಾಣ ತಗೊಂಡು ಇದು ಯಾರು ಬಾಣ ಹೊಡೆದವ್ರು ಅಂತ ಹುಡುಕ್ಬೇಕೋ, ವಿಷ ಹೋಗಿಸ್ಕೊಳ್ಬೇಕು. ಹಾಂ, ಇಲ್ಲ ಆ ಬಾಣ ಹೊಡೆದವ್ರನ್ನ ನಾನು ಒಂದಲ್ಲ ಒಂದು ದಿವಸ ಸಾಯಿಸ್ತೇನೆ ಅಂತ ಜಗಳ ಮಾಡಬೇಕು. ಮೊದಲು ಹೋಗಿ ಔಷಧಿ ತೆಗಿಬೇಕು, ಆಯಿತಾ. ಸೊ ಔಷಧಿ ತೆಗೊಳ್ಳೋದು ಕರೆಕ್ಟಾದ ಆ್ಯಕ್ಷನು. ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ ಗೊತ್ತಾ, ಫಸ್ಟು ನನಗೆ ಯಾಕೆ ಹೀಗಾಯಿತು, ಅವನು ಹೀಗೆ ಚಚ್ಚಾಕ್ ಬಿಡಿದೆ ನಾನು. ಸೊ ಎಕ್ಸೆಪ್ಟ್ ಲೈಫ್. ಪ್ರೆಸೆಂಟ್ ಮೂಮೆಂಟ್ಲಿ ಏನು ಬರ್ತದೆ ಅದೆಲ್ಲ ನಮ್ಮ ಕರ್ಮದಿಂದ ಬಂದಿರುತ್ತೆ. ಎಕ್ಸೆಪ್ಟ್ ಇಟ್, ಓಕೆ. ಸೊ ನೆಕ್ಸ್ಟ್ ಮೂಮೆಂಟ್ ವಾಟ್ ಐ ಶುಡ್ ಡೂ ಟು ಗೆಟ್ ಔಟ್ ಆಫ್ ದಿಸ್ ಸಿಚುವೇಶನ್. ಎಷ್ಟೇ ಎರಡೇ ಪ್ರಶ್ನೆ. ಇದು ಹೇಗಿದೆ ಅಂದರೆ, ಸೊ ನಮ್ಮ ತಲೆಯಲ್ಲಿ ಒಂದು ಯೋಚನೆ ಬರ್ತಾ ಇರ್ತದೆ. ಬರ್ತದೆ ನಿಮ್ಮ ತಲೆಯಲ್ಲಿ, ದೇರ್ ಇಸ್ ಎ ಲಿಟ್ಲ್ ಮ್ಯಾನ್ ಇನ್ ಯುವರ್ ಹೆಡ್. ಹೌದಾ, ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾರೆ ಅವರು. ಹಾಂ, ಹೌದಾ, ನಿಮ್ಮಲ್ಲಿ ನಿಮ್ಮ ತಲೆಯಲ್ಲಿ ಇದೆಯಾ ಅದು ಲಿಟ್ಲ್ ಮ್ಯಾನು? ಸೊ ತಲೆಯಲ್ಲಿ ಒಂದು ಕೂತ್ಕೊಂಡು ಕಾಮೆಂಟ್ರಿ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇರ್ತಾರೆ ಗೊತ್ತಾ. ಇದು ಇದಾರ ನಿಮ್ಮ ತಲೆಯಲ್ಲಿ, ಈ ಥರ ಮಾಡಬಾರ್ದು, ಈ ಥರ ಮಾಡಬೇಕು, ಹಾಂ ಅಂತ ಹೇಳೋರು ಇದ್ದಾರ? ಅದು ಯಾರದು ಕಾಣ್ತಾ ಇಲ್ಲ ಯಾರಿಗೂ? ಸೊ ನಮ್ಮ ಒಳಗೆ ಕೂತ್ಕೊಂಡು ಒಬ್ಬ ರನ್ನಿಂಗ್ ಕಾಮೆಂಟ್ರಿ ಕೊಡೋರು ಯಾರಿದ್ದಾರೆ ನಿಮ್ಮ ತಲೆಯಲ್ಲಿ? ಅಯ್ಯೋ ನಾನು ಹೀಗೆ ಮಾಡಬಾರ್ದಾಯ್ತು, ಅಯ್ಯೋಯ್ಯೋ ಹೀಗಾಯಿತು, ನನ್ನಿಂದ ಕೆಟ್ಟದಾಯಿತು, ಹಾಂ ಮುಂದೇನಾಗುತ್ತೋ, ಒಂದು ರನ್ನಿಂಗ್ ಕಾಮೆಂಟ್ರಿ ನಡೀತಾ ಇರ್ತದಲ್ಲ, ಅದು ಯಾರದು ಯಾರದು? ಮನಸ್ಸು. ಆ ರನ್ನಿಂಗ್ ಕಾಮೆಂಟ್ರಿ ಟ್ರೈನಿಂಗ್ ಕೊಟ್ಟವ್ರು ಯಾರು? ನೀವು ಅಥವಾ ಸಮಾಜ? ಸಮಾಜನ ಕೊಡ್ತದೆ ಟ್ರೈನಿಂಗು, ದ ಟಿ ವಿ ಇವೆಲ್ಲ ಕೊಡ್ತವೆ. ಅದು ಅದು ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇರ್ತದೆ. ಆ ರನ್ನಿಂಗ್ ಕಾಮೆಂಟ್ರಿ ಕೊಡೋವನಿಗೆ ನಾವು ಏನಂತ ಕರೆಯೋಣ, ಲಿಟ್ಲ್ ಮ್ಯಾನ್. ಲಿಟ್ಲ್ ಮ್ಯಾನ್ ಇನ್ ದಿ ಹೆಡ್ ಅಲ್ವಾ? ಸೊ ಅದು ಸರಿ ತಪ್ಪುಕೊಂಡು ಹೇಳ್ತಾ ಇರ್ತದೆ, ನಾನು ಹೀಗೆ ಮಾಡಬಾರ್ದಾಗಿತ್ತು, ತಪ್ಪಾಯಿತು ತಪ್ಪಾಯಿತು, ಆಯಿತಾ. ನನಗೆ ಹೇಗಾಯಿತು ನೋಡಿ, ನಾನು ಮದುವೆಗೆ ಹೋಗಿದ್ದೆ, ನನ್ನ ಯಾರು ಕೇರೆ ಮಾಡಲಿಲ್ಲ, ನಾವು ಗಂಡಿನ ಕಡೆಯವರು. ಹಾಂ, ಅದು ಗಂಡಿನ ಕಡೆಯವರು ಬೇರೆ. ಸೊ ಈ ರೀತಿ ನಿಮ್ಮಲ್ಲಿ ಕೂತ್ಕೊಂಡು ಯಾರು ರನ್ನಿಂಗ್ ಕಾಮೆಂಟ್ರಿ ಯಾರು ಕೊಡ್ತಾ ಇರ್ತಾರಾ? ಇವಾಗ ಶಿವಕುಮಾರ್ನ ಹಾಕಿದ್ರೆ ನಾನು ತಪ್ಪೇ ಮಾಡಿಲ್ಲ, ಅದನ್ನು ನಾನು ಕರ್ಕೊಂಬಂದು ಇಟ್ಬಿಟ್ಟಿದ್ದಾರೆ ಅಂತ ಅವನಿಗೆ ರನ್ನಿಂಗ್ ಕಾಮೆಂಟ್ರಿ ಕೊಡದೇ ಇರೋದೇ ತಪ್ಪು. ಅಲ್ಲಲ್ಲ, ರನ್ನಿಂಗ್ ಕಾಮೆಂಟ್ರಿ ನಡೀತಾ ಇರ್ತದೆ, ಅದು ಬೇರೆ. ಇದು 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 ಪೊಲಿಟಿಕಲ್ ಕಾಮೆಂಟ್ರಿ, ಆಯಿತಾ. ಸೊ ಏನಾಗುತ್ತೆ, ನಮ್ಮಲ್ಲಿ ಒಂದು ರನ್ನಿಂಗ್ ಕಾಮೆಂಟ್ರಿ ಮಾಡ್ತಾರೆ, ಅದು ಯಾರದು? ಅದು ಯಾವುದು ಭೂತ ಅಲ್ಲ, ಪ್ರೇತ ಅಲ್ಲ, ಪಿಶಾಚಿ ಅಲ್ಲ, ನಿಮ್ಮ ಮನಸ್ಸು, ಆಯಿತಾ.
ಇದು ನಿಮ್ಮ ಮನಸ್ಸು. ಇದಕ್ಕೆ ಟ್ರೈನಿಂಗ್ ಕೊಟ್ಟವ್ರು ಯಾರು? ನೀವೇ. ಸಮಾಜ, ನೀವು, ಮತ್ತೆ ಟಿವಿ, ಮೊಬೈಲು, ವಾಟ್ಸ್ಯಾಪು, ಆಯ್ತಾ? ಸೊ ನಮ್ಮ ಸಮಸ್ಯೆ ಅಂದರೆ ಈ ರನ್ನಿಂಗ್ ಕಾಮೆಂಟ್ ಕೊಡ್ತಾರಲ್ಲ, ಅದು ನಾನು ಅಂತ ತಿಳ್ಕೊಡ್ತೀನಿ. ನಾವು ರನ್ನಿಂಗ್ ಕಾಮೆಂಟ್ ಕೊಡೋದು ನಾನಲ್ಲ, ಅದು ಮನಸ್ಸು, ಟ್ರೈನ್ಡ್ ಆದ ಮನಸ್ಸು. ಒಳ್ಳೆ ಟ್ರೈನಿಂಗ್ ಮಾಡ್ಕೊಟ್ಬಿಟ್ಟಿದ್ರೆ ಅದಕ್ಕೆ ಏನೋ ಕಚ 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 ಕಾಮೆಂಟ್ರಿ. ನಿಮ್ಮಂತ ಇಂಥವ್ ಇದಾವ ಒಳ್ಳೆ ಸರ್ವೆಂಟು, ಚೆನ್ನಾಗಿ ಕಾಮೆಂಟ್ರಿ ಕೊಡ್ತಾ ಇರ್ತಾರೆ, ಹೀಗೆ ಮಾಡ್ಬಾರ್ದಾಗಿತ್ತು ಅಂತ. ಕೆಲವ್ರು ಏನು ಗೊತ್ತಾ, ಇನ್ನೂ ಬೇರೆ ಇದೆ. ನನಗೊಬ್ರು ನನಗೊಬ್ರಿಗೆ ಮೀಟ್ ಮಾಡಿ ಬಂದಿದ್ರು, ಈ ರನ್ನಿಂಗ್ ಕಾಮೆಂಟ್ ವಿಪರೀತ ರನ್ನಿಂಗ್ ಕಾಮೆಂಟ್ ಕೊಡೋರು ಇದ್ದಾರೆ. ನನಗೊಬ್ರು ಬಂದಿದ್ರು ಸ್ಟೂಡೆಂಟು, ಅವ್ರು ಹೇಳಿದರು ನಾನು ನಿಮ್ಮ ಹತ್ರ ಮಾತಾಡಲಿ ಬಂದಿದ್ದೆ ಅಂತೇಳಿ. ಯಾಕೆ? ರಮಣ ಮಹರ್ಷಿಗಳು ನನಗೆ ಕಳಿಸಿದ್ರು. ರಮಣ ಮಹರ್ಷಿಗಳು ನಿಮ್ಗೆ ಸಿಕ್ಕಿದ್ರ? ಹಾಂ, ರಮಣ ಮಹರ್ಷಿಗಳು ನನಗೆ ಸಿಕ್ಕಿದ್ರು. ಅವ್ರು ನನಗೆ ನನಗೆ ಕೂತ್ಕೊಂಡು ನನ್ನ ಹೃದಯದಲ್ಲಿ ಕೂತ್ಕೊಂಡು ನನಗೆ ಹೇಳ್ತಾ ಇರ್ತಾರೆ. ಹೌದಾ? ಏನು ಹೇಳ್ತಾರೆ? ನಾನು ಅವರು ಆ್ಯಕ್ಚುಲಿ ಒಬ್ರು ಹೆಂಗಸರು, ಅವರು ಶಿ ಈಸ್ ಅ ಪಿ ಎಚ್ ಡಿ ಇನ್ ನಿರ್ವಾಣ, ನಿರ್ವಾಣದವರಿಗೆ ಪಿ ಎಚ್ ಡಿ ಮಾಡಿದ್ದಾರೆ. ಓಕೆ, ಫಿಲಾಸಫಿ ಟೀಚರು, ತುಂಬ ಓದ್ಬಿಟ್ಟಿದ್ದಾರೆ ಯಾವುದರಲ್ಲಿ, ಈ ವೇದಾಂತವನ್ನು. ಆ ವೇದಾಂತ ಎಷ್ಟು ಮಟ್ಟಿಗೆ ಓದಬಿಟ್ಟಿದ್ರೆ ರಮಣ ಮಹರ್ಷಿಗಳು ಒಂದು ಸಾಕ್ಷಾತ್ ಕೂತ್ಕೊಂಡು ಹೃದಯ ಕೂತ್ಕೊಂಡು ಹೇಳ್ತಾರೆ. ನಾನು ಕೇಳಿ ಏನು ಹೇಳ್ತಾರೆ ನಿಮಗೆ ರಮಣ ಮಹರ್ಷಿಗಳು ಅಂತ? ನನಗೆ ರಮಣ ಮಹರ್ಷಿಗಳು ಬೆಳಗ್ಗೆ ಇದ್ದಾಗ ಇವತ್ತಿಗೆ ಏನು ಅಡುಗೆ ಮಾಡಬೇಕಂತ ಹೇಳ್ತಾರೆ. ಓ, ಕಡೆಗೆ ಆ ಕಾಲೇಜಿಗೆ ಓದ್ಕೊಳ್ಳಿ, ಈ ಲೆಕ್ಚರ್ ಏನು ಕೊಡ್ಬೇಕಂತ ಹೇಳ್ತಾರೆ. ಓ, ಸೀರೆ ಯಾವ್ದು ಉಡ್ಬೇಕಂತ ಹೇಳ್ತಾರೆ. ಹಾಂ, ಓಹೋ, ಎಲ್ಲ ದಿನಕ್ಕೆ ನನಗೆ 24 ಗಂಟೆ ನಾನು ಏನು ಮಾಡಬೇಕಂತ ಪ್ರತಿ ಕ್ಷಣವೂ ನನ್ನ ಹೃದಯದಲ್ಲಿ ಕೂತ್ಕೊಂಡು ಹೇಳ್ತಾರೆ ಅಂತ ಹೇಳಿದ್ರು. ನಾನು ನಮಸ್ಕಾರ ಮಾಡಿದೆ, ಭಾಳ ಗ್ರೇಟ್, ಇಲ್ಲಿ ಯಾಕೆ ಬರಲಿಕ್ಕೆ ಹೇಳಿದ್ರು ಅಂತ ಹೇಳಿದೆ. ನನ್ನ ಹತ್ರ ಹಾಂ ರಮಣ ಮಹರ್ಷಿಗಳು, ಆಯಿತಾ? ಇಲ್ಲಿ ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಏನೋ ಒಂದು ನಿಮ್ಮ ಹತ್ರ ಏನೋ ತಿಳ್ಕೊಬೇಕು ಅಂತ ರಮಣ ಮಹರ್ಷಿಗಳು ಹೇಳಿದಾರೆ. ಅವ್ರಿಗೆ ಪಾಪ ಅವ್ರಿಗೆ ಯಾರು ಹೇಳಿದ್ರು ನನ್ನ ಹತ್ರ ಹೋಗಿ ಅಂತ? ಸರಿ ಸರಿ, ನಾನು ಕೇಳಿದೆ ನಿಮ್ಗೆ ನೆಕ್ಸ್ಟ್ ನಿಮ್ಗೆ ರಮಣ ಮಹರ್ಷಿಗಳು ಒಂದೇ ಒಂದು ಕೇಳಿ, ಆ ಆತ್ಮಜ್ಞಾನ ಮತ್ತು ಹೂ ಎಂ ಐ ಅಂತ ಅವ್ರು ಹೇಳ್ಕೊಡ್ತಾರಲ್ಲ ಸ್ವಲ್ಪ ಜನರಿಗೆ, ಅದು ನಿಮ್ಗೆ ಏನಾದ್ರು ಹೇಳ್ಕೊಟ್ಟಿದ್ರೆ ಯಾಕೆ ಹೇಳ್ಕೊಟ್ಟಿದ್ರೆ ಅಂತ ಕೇಳಿ. ಆ ಆತ್ಮಜ್ಞಾನ ಸ್ವಲ್ಪ ತಿಳ್ಕೊಂಡ್ಬಿಡೋಣ ನೆಕ್ಸ್ಟ್ ಟೈಮ್ ಅಂತ. ನೆಕ್ಸ್ಟ್ ಟೈಮ್ ಬಂದೇ ಇಲ್ಲ. ಏನಾಗುತ್ತೆ, ನಾವು ನಮ್ಮ ಕಲ್ಪನೆಯಲ್ಲಿ ಏನೇನೋ ಸೃಷ್ಟಿ ಮಾಡ್ಬಿಡ್ತೇವೆ. ಗುರುಗಳನ್ನು ಸೃಷ್ಟಿ ಮಾಡ್ತೇವೆ, ಭಗವಂತನ ಸೃಷ್ಟಿ ಮಾಡ್ತೇವೆ, ಆಯ್ತಾ, ದೇವತೆಗಳನ್ನ ಸೃಷ್ಟಿ ಮಾಡ್ತೇವೆ ಒಳಗೆ ಕೂತ್ಕೊಂಡು. ಹಾಂ, ನಾಗವಲ್ಲಿ, ಆಯ್ತಾ? ಅದು ಭೂತಾನು ಇಲ್ಲ, ಪ್ರೇತಾನು ಇಲ್ಲ, ದೇವತೆಗಳಿಲ್ಲ. ನಿಮ್ಮ ಮನಸ್ಸಿಗೆ ನೀವು ಏನು ಪ್ರೋಗ್ರಾಮ್ ಮಾಡ್ತಾರೆ ಅದೇ ಒಂದು ಕೊರ 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 ಅಂತದೆ. ಅರ್ಥ ಆಗ್ತೀಯಾ? ನೀವು ಅದ್ರ ಬಗ್ಗೆ ಏನು ಗಾಬರಿ ಬೀಳ್ಬೇಕು ಅಗತ್ಯ ಇಲ್ಲ. ನೀವೇನು ಮಾಡಬೇಕು, ಇದು ನಾನಲ್ಲ, ನಾನು ಯಾರು, ಶಿವಸ್ವರೂಪಿ ನಾನು ಅಂತ ಹೇಳ್ತಿದ್ದಾಗೆ ಅದು ತಣ್ಣಗಾಗಲಿ ಶುರು ಆಗ್ತದೆ. ಅರ್ಥ ಆಗ್ತೀಯಾ? ನೋಡಿ, ಇದೇನಾಗ್ತಿದೆ ನಮ್ಮ ಕತೆ, ಕಾಣ್ತಾ ಇದೆಯಾ? ಹಾಂ, ನಮ್ಮ ತಲೆಯಲ್ಲಿ ಮನಸ್ಸಿನಲ್ಲಿ ಪ್ರೋಗ್ರಾಮ್ಗಳು ಓಡ್ತಾ ಇದ್ದಾವೆ, ಆಯಿತಾ? ಆ ಪ್ರೋಗ್ರಾಮ್ ಮಾಡಿದವ್ರು ಯಾರು? ಸಮಾಜ, ನಿಮ್ಮ ಧರ್ಮ, ಅಪ್ಪ ಅಮ್ಮ, ಆಯಿತಾ? ಸಂಸ್ಕಾರಗಳು ಅಂತ ಹೇಳ್ತಿಲ್ಲ, ಅವೇ ಪ್ರೋಗ್ರಾಮ್ಗಳು. ಸಂಸ್ಕಾರ ಅಂದರೆ ಪ್ರೋಗ್ರಾಮ್, ನಿಮ್ಮದೇ ಆದ ಒಂದು ಪ್ರೋಗ್ರಾಮ್ ಇದೆಯಾ ಅದರಲ್ಲಿ? ಹಾಂ, ನೋಡಿ, ನಮ್ಮ ಸಮಸ್ಯೆ ಏನು ಗೊತ್ತಾ, ಮಗು ತಾಯಿಯ ಹೊಟ್ಟೆಯಲ್ಲಿ 6 ತಿಂಗಳಿಂದ ಇರುವಾಗ ಮಿದುಳು ಬೆಳೆದು ಶುರು ಆಗುತ್ತೆ, ಬ್ರೈನ್ ಬ್ರೈನ್ ಡೆವಲಪ್ಮೆಂಟ್ ಆಗಿ ಶುರು ಆಗುತ್ತೆ. ತಾಯಿ 4 ವರ್ಷ ಆಗೋದ್ರೊಳಗೆ 50% ಬ್ರೈನ್ ಗ್ರೋತ್ ಆಗಿರ್ತದೆ, ಯಾವುದು ಬೇಸಿಕ್ ಬ್ರೈನು. 9 ವರ್ಷ ಆಗುವಾಗ 80% ಆಗಿರ್ತದೆ. ಅಂದರೆ ಅಷ್ಟೊತ್ತಿಗೆ ಭಾಳ ವಿಷಯ ಕಲ್ತ್ಕೊಳ್ತದೆ ಮಗು, ಭಾಳ ಶಾರ್ಪು, ಸೂಕ್ಷ್ಮ, ಸಣ್ಣದಾಗಿರ್ತದೆ ಕಲ್ತ್ಕೊಂಡ್ಬಿಡ್ತದೆ, ಆಯಿತಾ? ಆ ಮಗುವಿಗೆ ವಿಚಾರ ಮಾಡೋ ಶಕ್ತಿ ಇಲ್ಲ, ಯಾವ್ದು ಒಳ್ಳೇದಕ್ಕೆ ಯಾವ್ದು ಕೆಟ್ಟದ್ದು, ಅದು ಮಣ್ಣು ಬೇಕಾದ್ರೆ ಬಾಯಿಗೆ ಹಾಕೊಳ್ತದೆ, ಕಲ್ಲಾದ್ರೆ ಹಾಕೊಳ್ತದೆ, ಏನು ಹಾಕೋದಿಲ್ಲ. ಅದು ತಾನು ಕಣ್ಣಲ್ಲಿ ಏನೇನು ನೋಡ್ತದೆ ಎಲ್ಲ ಕಲ್ತ್ಕೊಂಡ್ಬಿಡ್ತದೆ. ಅದೇ ಪ್ರೋಗ್ರಾಮ್ಗಳು, ಅಪ್ಪ ಬೈಕೊಳ್ತಾನೆ, ಮಗು ಅಪ್ಪನ ಬೈಕೊಂಡು ನೋಡ್ತದೆ, ಓ ಹೀಗೆ ಬೈಕೊಳ್ಬೇಕಂತ ಪ್ರೋಗ್ರಾಮ್ ಬಂದ್ಬಿಡ್ತು. ತಾಯಿ ಗೊಳೋ ಅಂತ ಅಳ್ತಾಳೆ, ಅಳಬೇಕಂತ ಹೇಗಂತ ಪ್ರೋಗ್ರಾಮ್ ಬಂತು, ಆಯಿತಾ? ಇದು ಒಳ್ಳೆಯದು, ಒಳ್ಳೆ ಹುಡುಗ, ನೀನು ಒಳ್ಳೆ ಹುಡುಗ ಆಗಬೇಕೋ ಬಿಲ್ಲ, ಹಾಂ, ಒಳ್ಳೆ ಹುಡುಗ ಆಗಬೇಕಿಲ್ಲ, ಒಳ್ಳೆ ಹುಡುಗ ಹೇಗಿರ್ಬೇಕಂತ ಪ್ರೋಗ್ರಾಮ್ ಮಾಡಿದ್ರು ಅಪ್ಪ ಅಮ್ಮ. ಏ, ಒಳ್ಳೆ ಹುಡುಗಿ ಕಣಪ್ಪ ನೀನು, ಗುಡ್ ಗರ್ಲ್,
ಗುಡ್ ಗರ್ಲ್ ಆಗ್ಬೇಕ್ರಿ ಏನು ಪ್ರೋಗ್ರಾಮ್. ನಿಮ್ಗೆ ಗುಡ್ ಗರ್ಲ್ ಅಂತ ಪ್ರೋಗ್ರಾಮ್ ಬಂದ ಕೂಡಲೇ ನೀವು ಮುದುಕಾದ್ರೂ ಪರವಾಗಿಲ್ಲ, ಬ್ಯಾಡ್ ಗರ್ಲ್ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಹಾಂ, ಅವಳು ಕೆಟ್ಟ ಹುಡುಗಿ ಅಂತ. ಯಾಕೆ ನೀವು ಒಳ್ಳೆ ಹುಡುಗಿ ಅಂತ ಪ್ರೋಗ್ರಾಮ್ ಮಾಡಿಬಿಟ್ಟು ಆಗಿದೆ ಅಲ್ರಿ. ಹಾಂ, ಕಡೆಗೆ ಏನು ಪ್ರೋಗ್ರಾಮು? ನನ್ನ ದೇವರು ಭಾಳ ದೊಡ್ಡ ದೇವರು, ಬೇರೆಯವ್ರ ದೇವರಲ್ಲ, ಪ್ರಯೋಜನಿಲ್ಲ. ನನ್ನ ಧರ್ಮ, ನನ್ನ ಭಾಷೆ ಭಾಳ ಮುಖ್ಯ. ನಿಮಗೆ 9 ವರ್ಷ ಆಗೋದ್ರೊಳಗೆ ಎಷ್ಟು ಬೇಕೋ ಅಷ್ಟು ಪ್ರೋಗ್ರಾಮ್ಗಳನ್ನೆಲ್ಲ ನಿಮ್ಮ ತಲೆಯಲ್ಲಿ ಹಾಕ್ಬಿಟ್ಟಿದೆ. ಅರ್ಥ ಆಗ್ತೀಯಾ? ನಿಮಗೆ 90 ವರ್ಷ ಆಗುವವರೆಗೂ ನೀವು ಅದೇ ಪ್ರೋಗ್ರಾಮ್ ಅನ್ನು ರನ್ ಮಾಡ್ತಾ ಇದ್ರೆ ಮತ್ತೆ ಬೇರೆ ಮಾಡ್ತಾ ಇಲ್ದೇವು. ಅಲ್ಲ, ನಿಮ್ಗೇನಾಗುತ್ತೆ, ನೀವು 15-10 ವರ್ಷ ಅದು ನಂದು ನಾನೇ ನಾನೇ ಅದು ಥಿಂಕ್ ಮಾಡೋದಂತ ಯೋಚನೆ ಮಾಡ್ಬಿಡ್ತೀರಾ. ಅದು ನಿಮ್ಮ ಥಿಂಕಿಂಗ್ ಅಲ್ವೇ ಅಲ್ಲ. ಅರ್ಥ ಆಗ್ತೀಯಾ? ಅರ್ಥ ಆಯ್ತು ನಿಮಿಷ? ಟೀಚರ್ಸ್ ಟ್ರೈನಿಂಗ್ ಎಲ್ಲ ಕೊಡ್ತಾರಲ್ಲ, ಇದಕ್ಕೆ ಅವ್ರು ಹೇಳ್ತಾರೆ ನೀವೇನು ಮಾಡ್ಬೇಡಿ, ನೀವ್ ಹೆಂಗ್ ನಡ್ಕೋತೀರ ಮಕ್ಕಳಂಗ ನಡ್ಕೋತಾರೆ, ಅದಕ್ಕೆ ನೀವ್ ಸರಿಯಾಗಿ ನಡ್ಕೊಳ್ಳಿ ಕ್ಲಾಸ್ ಅಲ್ಲಿ. ನೀವೆಲ್ಲ ನಿಂತ್ಕೊಂಡು ಅದಕ್ಕೆ ಕೆಟ್ಟದಾಗ ಒಂದು ಉದಾಹರಣೆ ಹೇಳ್ತಾರೆ ಅಂದ್ರೆ, ಅಪ್ಪ ನಿಂತ್ಕೊಂಡು ಮಕ್ಕಳು ಓಡಾಡ್ಕೊಂಡು ಅದ ಸೈಮ್ ಆಗಿದೆ. ಎಲ್ಲ ಕರೆಕ್ಟ್ ಇದೆ. ಮಕ್ಕಳು ನೀವು ಹೇಳಿದ್ದನ್ನು ಕೇಳಲ್ಲ, ನೀವು ಮಾಡಿದನ್ನು ತಿಳ್ಕೊಳ್ತಾರೆ. ಆಯ್ತಾ? 9 ವರ್ಷ ಆಗೋಳಿಗೆ ಮಗುವಿಗೆ ಹೆಚ್ಚು ಕಡಿಮೆ 90% ಪ್ರೋಗ್ರಾಮಿಂಗ್ ಆಗೋಗಿರ್ತದೆ. ಅದಕ್ಕೆ ವಿಚಾರ ಮಾಡೋ ಶಕ್ತಿನೂ ಇಲ್ಲ. ಮತ್ತು ನೀವು ಜೀವನದಲ್ಲಿ ಪೂರ್ತಿ ಇದೆಯಲ್ಲ, ಆ ಪ್ರೋಗ್ರಾಮ್ಗಳನ್ನೇ ನಾನು ಅಂತ ತಿಳ್ಕೊಂಬಿಡ್ತೀನಿ ಜೀವನ ಮಾಡ್ತಿದ್ದೀರ. ನಿಮ್ಗೆ ಏನಾದ್ರು ಯೋಚನೆ ಬಂದರೆ ಆ ಪ್ರೋಗ್ರಾಮ್ಗಳೇ ಯೋಚನೆ ಕೊಡೋದು, ಬೇರೆ ಯಾವುದೂ ಅಲ್ಲ. ಅರ್ಥ ಆಗಿದೆಯಾ? ಸೊ ಹಾಗಿದ್ದರೆ ಈ ಪ್ರೋಗ್ರಾಮ್ಗಳೇ ಯೋಚನೆ ಬರೋದು. ನಿಮ್ಮದೇ ಅಂತ ಒಂದು ಯೋಚನೆ ಇದ್ರೆ ಹೇಳಿ ನನಗೆ. ಎ ಸಿಂಗಲ್ ಥಾಟ್ ಆಫ್ ಯುವರ್ಸ್ ಟೆಲ್ ಮಿ. ಯು ಆಲ್ರೆಡಿ ಓನ್ಡ್ ಆಲ್ ದಿಸ್, ಸೊ ದೇರ್ ಇಸ್ ನೋ ಕ್ವೆಶ್ಚನ್ ಆಫ್ ಥಿಂಕಿಂಗ್ ಸಮಥಿಂಗ್ ನ್ಯೂ. ಯು ಕ್ಯಾನಾಟ್ ಥಿಂಕ್ ನ್ಯೂ. ಬಟ್ ಈ ಸಮಸ್ಯೆ ಅಂದರೆ ನಿಮ್ಗೇನು ಗೊತ್ತಾಗಿಲ್ಲ ಅಂದರೆ, ಇದು ಬೇರೆಯವ್ರ ತಲೆಯಲ್ಲಿ ಹಾಕಿದ್ದಾರೆ, ನಂದಲ್ಲ ಅಂತ ಗೊತ್ತಿಲ್ಲ. ನಾನೇ ಹೀಗೆ ಯೋಚನೆ ಮಾಡಿದ್ರೆ ನೀವು ಶುರು ಮಾಡ್ತೀರಾ? ಆಯಿತಾ? ಅವನು 15-16 ವರ್ಷ ಆಗ್ತಿದ್ದಾಗೆ ಅವನಿಗೆ 8-6 ವರ್ಷದ ಮಗುವಿಗೆ ಹೇಳ್ಕೊಡಿದ ನನ್ನ ಧರ್ಮ ಗ್ರೇಟು, ಬೇರೆ ಬೇರೆದೆಲ್ಲ ಕೆಟ್ಟದ. 16 ವರ್ಷ ಆಗಲೂ ರೆಡಿ ಆಗಿರ್ತಾರೆ, ಬೇರೆ ಅವ್ನು ಸಾಯಿಸ್ಲಿಕ್ಕೂ ರೆಡಿ ಆಗಿರ್ತಾರೆ. ಸೊ ನಿಮ್ಮ ತಲೆ ಅಂದ್ರೆ ಈ ಕಂಪ್ಯೂಟರ್, ಬರೀ ಪ್ರೋಗ್ರಾಮ್ ಓಡ್ತಾ ಇದಾವೆ, ಆಪರೇಟಿಂಗ್ ಸಿಸ್ಟಮ್. ಅದು ಒಂದು ಪ್ರೋಗ್ರಾಮ್ ನಿಮ್ದಲ್ಲ. ಅರ್ಥ ಆಯ್ತಾ? ಒಂದು ಯೋಚನೆಗಳು ನಿಮ್ಮ ಯೋಚನೆಗಳು ಅಲ್ಲ. ಹಾಗಿದ್ರೆ ನಿಮ್ಮ ಜೀವನ ಏನು? ಹಬ್ಬ ಹುಣ್ಣಿಮೆ, ಹಬ್ಬ ಹುಣ್ಣಿಮೆ ಈ ಪ್ರೋಗ್ರಾಮ್ಗಳಿಗೆ ನಮ್ಮ ಹಿಂದಿನವರು ಒಂದು ಒಳ್ಳೆ ಹೆಸರು ಕೊಟ್ಟರು, ಸಂಸ್ಕಾರ ಅಂತ ಹೇಳಿದ್ರು. ಸಂಸ್ಕಾರ ಅಂತ ಹೇಳೋದಕ್ಕೆ ಹಿಂದಿನ ಕಾಲದಲ್ಲಿ ಹೇಳೋದಕ್ಕೆ, ಈಗಿನ ಕಾಲದಲ್ಲಿ ಪ್ರೋಗ್ರಾಮ್ ಅಂತ. ಸಂಸ್ಕಾರ ಈಸ್ ಪ್ರೋಗ್ರಾಮ್. ನೀವು ಸಂಸ್ಕಾರದ ಶಬ್ದ ವಿಚಿತ್ರ ಭಾಳ ನಾವು ಕೇಳಿದೆ. ಸಂಸ್ಕಾರ ಅಂದರೆ ಪ್ರೋಗ್ರಾಮ್. ಎಂಥ ಪ್ರೋಗ್ರಾಮ್? ಮೊಬೈಲ್ ಒಂದು ಪ್ರೋಗ್ರಾಮ್ ಇದೆ, ಲ್ಯಾಪ್ಟಾಪಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಪ್ರೋಗ್ರಾಮ್ ಅದು ಕೆಲಸ ಮಾಡ್ತದೆ, ಅದು ಸುಮ್ಮನೆ ಕೆಲಸ ಮಾಡ್ತದೆ. ಅರ್ಥ ಆಗ್ತೀಯಾ? ಸಿ, ಮೊಬೈಲಲ್ಲಿ ಒಂದು ಯಾವುದೋ ಪ್ರೋಗ್ರಾಮ್ ಡೌನ್ಲೋಡ್ ಮಾಡಬೇಕಾದ್ರೆ ಮೊಬೈಲ್ ಕೇಳ್ತದೆ, ವೈರಸ್, ಆಂಟಿವೈರಸ್ ಕೇಳ್ತದೆ, ಇದು ಹಾಕಬೇಕೋ ಬೇಡ ಅಂತ ಕೇಳ್ತದೆ, ಇದು ವೈರಸ್ ಇದೆ ಅಂತ. ಆಯಿತಾ? ಅಂದರೆ ಮೊಬೈಲಿಗೆ ಗೊತ್ತು ಯಾವ್ದು ಹಾಕಬೇಕೋ ಬೇಡ ಅಂತ. ಆ ಪುಟ್ಟ ಮಗುವಿಗೆ ಅದು ಗೊತ್ತಿಲ್ಲ. ನೀವು ಏನೇನು ಹಾಕ್ತಿರ ತಲೆಯಲ್ಲಿ ಅದು ತೊಗೊಂಬಿಡ್ತದೆ. ಅದರಲ್ಲೂ ಮುಖ್ಯವಾದೊಂದು ಪ್ರೋಗ್ರಾಮ್ ಹಾಕ್ಬಿಡ್ತೀರಿ ನೀವು, ಏನೋ ಪ್ರಪಂಚದ ಬಗ್ಗೆ ಹೇಳ್ತೀರ, ಧರ್ಮದ ಬಗ್ಗೆ ಹೇಳ್ತೀರ, ಆಚಾರ ವಿಚಾರಗಳ ಬಗ್ಗೆ ಹೇಳ್ತೀರ, ಕಡೆ ಇನ್ನೊಂದು ಮುಖ್ಯ ನೀನು ಯಾರು ಅಂತ ಪ್ರೋಗ್ರಾಮ್ ಹಾಕ್ಬಿಡ್ತೀರ. ನೀನು ಒಳ್ಳೆ ಹುಡುಗಿ ಕಣಮ್ಮ, ಹುಡುಗಿಯರು ಹೇಗೆ ಬಿಹೇವ್ ಮಾಡಬೇಕು, ನೀನು ಹುಡುಗ, ಹುಡುಗರು ಹೇಗೆ ಬಿಹೇವ್ ಮಾಡಬೇಕು. ಆಯಿತಾ? ಅದು ಪ್ರೋಗ್ರಾಮ್. ನೀನು ಮುಂದೆ ದೊಡ್ಡನಾದ್ಮೇಲೆ ಒಳ್ಳೆ ಸೈಂಟಿಸ್ಟ್ ಆಗಬೇಕು. ಅದನ್ನು ಪಾಪ ಹುಡುಗ 16-17 ವರ್ಷ ಆದಾಗ ಅದನ್ನೇನು, ಓ ನೀನು ಏನು, ಅವ್ನ ಹುಡುಗನ ಕೇಳಬೇಕು ನೀನು ಏನಾಗಬೇಕು, ನಾನು ಸೈಂಟಿಸ್ಟ್ ಆಗಬೇಕು. ಅದು ಯಾಕಂತ ಗೊತ್ತಿಲ್ಲ, ಅಲ್ಲ ಹೆಚ್ಚಿನ ಹುಡುಗರು ಡ್ರೈವರ್ ಆಗಬೇಕು, ಪೊಲೀಸ್ ಆಗಬೇಕು. ಅದು ಚೆನ್ನಾಗಿ ಕಾಣ್ತಲ್ಲ ಟಿ ವಿಯಲ್ಲಿ, ಪೊಲೀಸ್ ಡ್ರೆಸ್ ಸಖತ್ತಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ. ನಮ್ಮ ಫ್ರೆಂಡ್ ಒಬ್ಬ ಇದೆ, ಅವನಿಗೆ ಹುಡುಗ ಕೇಳಿದ್ರೆ ನಾನು 5-star ಹೋಟೆಲ್ ವೇಟರ್ ಆಗಬೇಕು ಅಂತ. ಟಿಪ್ಸ್ ಕೊಡ್ತಾರಲ್ಲ, ಸೊ ಅವ್ರಿಗೆ ಸಂಬಳ ಜಾಸ್ತಿ ಬರುತ್ತೆ ಅಂತ ಅವರಿಗೆ. ಸೊ ಹೀಗೆ ಏನಾಗುತ್ತೆ, ಅವರಿಗೆ ಅದನ್ನು ವಿಚಾರ ಮಾಡೋ ಶಕ್ತಿ ಇಲ್ಲ. ನಿಮ್ಗೆ ವಿಚಾರ ಮಾಡಲಿಕ್ಕೆ ಬಂದ ಮೇಲೆ
ನಿಮ್ಗೆ ಈ ವಿಚಾರ ಬೇರೆ ವಿಚಾರ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ವಿಚಾರ ಮಾಡುದು ಈ ನಿಮ್ಗೆ ಗೊತ್ತಿದ್ರೆ ಸರ್ ಎಲ್ಲ ಇದೆ. ಅರ್ಥ ಆಗ್ತದಾ? ಆಕ್ಚುಲಿ ದ ನೀಡ್ ಫಾರ್ ಥಿಂಕಿಂಗ್ ಆನ್ ಯುವರ್ ಓನ್, ಐ ಮೀನ್ ಆಕ್ಟಿಂಗ್ ಆನ್ ಯುವರ್ ಓನ್ ಡಸನ್ ಅರೈಸ್ ಬಿಕಾಸ್ ಆಫ್ ದ ಓವರ್ಆಲ್. ಹಾಂ, ಇವು ಎಲ್ಲ ಬೇಸಿಕ್ ಪ್ರೋಗ್ರಾಮ್ಗಳು. ನೀವು ಯು ಡೂ ಥಿಂಕ್ ವೆಲ್ ಇನ್ ಯುವರ್ ಜಾಬ್, ಬೇಕಾದ್ರೆ ಅದು ಅದು ಸ್ಕಿಲ್. ಅದು ಅಲ್ಲಿ ಮಾಡ್ತೀರಾ, ಡಾಕ್ಟರ್ ವಿಲ್ ಆಪರೇಟ್ ಅಕಾರ್ಡಿಂಗ್ ಟು ಸ್ಕಿಲ್. ಐ ಆಮ್ ನಾಟ್ ಸ್ಪೀಕಿಂಗ್ ಔಟ್, ದೀಸ್ ಆರ್ ಎಮೋಷನಲ್ಸ್, ಎಮೋಷನ್ಸು ಫೀಲಿಂಗ್ಸ್ ಎಲ್ಲ ಇರ್ತಲ್ಲ, ಇವೆಲ್ಲ ಬಂದ್ಬಿಡ್ತವೆ. ಆಯ್ತಾ? ಸಂಸ್ಕಾರ, ಸಂಸ್ಕಾರ ಅಂದ್ರೆ ಪ್ರೋಗ್ರಾಮು, ಗೊತ್ತಾಯ್ತಾ? ಆ ಪ್ರೋಗ್ರಾಮ್ ಇದಕ್ಕೆ ಬಂದಿದ್ದೀವಿ ನೀವು. ಆಯ್ತಾ? ನಮ್ಮ ಇಡೀ ಜೀವನ ಆ ಪ್ರೋಗ್ರಾಮ್ಗಳಲ್ಲಿ ನಾನಂತ ಜೀವನ ಮಾಡ್ತಿದ್ದೇನೆ. ಪ್ರೋಗ್ರಾಮ್ ಇಸ್ ಬಿಟ್ಟು ರಿಲಿಜನು, ಪೂಜಾ, ಊಟ, ತಿಂಡಿ. ಆ ಪ್ರೋಗ್ರಾಮ್ಗಳು ಕೆಲವು ಒಳ್ಳೆ ಸಂಸ್ಕಾರ, ಕೆಲವು ಕೆಟ್ಟ ಸಂಸ್ಕಾರ ಅಂತ ಹೇಳಿ. ಸಂಸ್ಕಾರ ಅಂದರೆ ಪ್ರೋಗ್ರಾಮ್. ಆಯಿತಾ? ಸೊ ನಿಜ ಆತ್ಮಜ್ಞಾನ ಅಂತ ಹೇಳಿದ್ರೆ ಕೆಟ್ಟ ಸಂಸ್ಕಾರಗಳಿಂದ ಒಳ್ಳೆ ಸಂಸ್ಕಾರಕ್ಕೆ ಹೋಗಬೇಕು, ಒಳ್ಳೆ ಸಂಸ್ಕಾರಗಳಿಂದ ಸಂಸ್ಕಾರಗಳನ್ನು ದಾಟಿ ಹೋಗಬೇಕು. ಯು ಟು ಕಮ್ ಔಟ್ ಆಫ್ ಆಲ್ ದಿ ಪ್ರೋಗ್ರಾಮ್ಸ್. ಅಂದರೆ ಯಾವ ಸಂಸ್ಕಾರಗಳು ನಮ್ಮ ಬಂಧನ ಸಿಕ್ಕಿಸ್ತವೆ? ಒಳ್ಳೆಯದು ಅಂದರೆ ಮೊದಲು ಒಳ್ಳೆ ಸಂಸ್ಕಾರ ಉಪಯೋಗಿಸಿ ಕೆಟ್ಟ ಸಂಸ್ಕಾರ ತೆಗೆದಾಕಬೇಕು. ಮನಸ್ಸು ಶಾಂತ ಆಗ್ತದೆ, ಶಾಂತ ಆದ ಮನಸ್ಸಿನ ನಾನು ಆತ್ಮ ಅಂತ ತಿಳ್ಕೋಬೇಕು. ಆಯ್ತಾ? ಆತ್ಮ ಅಂತ ತಿಳ್ಕೊಂಡ್ಮೇಲೆ ನಿಮ್ಗೆ ಯಾವ ಸಂಸ್ಕಾರಗಳು ಇಲ್ಲ. ಆತ್ಮನಿಗೆ ಯಾವ ಸಂಸ್ಕಾರ ಇದೆ? ಜೀವನಿಗೆ ಸಂಸ್ಕಾರ ಇರೋದು. ಅದಕ್ಕೆ ಕೃಷ್ಣ ಹೇಳ್ತಾನೆ ಭಗವತಿನಿಗೆ, ತ್ರೈಗುಣ್ಯ ವಿಷಯಾಜನ್ಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ. ವೇದಗಳೇನು ಮಾಡ್ತವೆ, ಮೂರು ಗುಣನೂ ಹೇಳ್ಕೊಡ್ತವೆ, ಒಳ್ಳೆ ಗುಣ ಹೇಳ್ಕೊಡ್ತವೆ. ಕಡೆಗೆ ಏನು ಮಾಡಬೇಕು? ಅದನ್ನು ದಾಟಿ ಹೋಗಬೇಕು. ಅದನ್ನು ದಾಟಿ ಹೋಗ್ಲಿಕ್ಕೆ ವೇದಾಂತ ಅಂತ ಹೇಳೋದು. ಅರ್ಥ ಆಯ್ತಾ? ರಮಣಿಯವರೇ, ವೇದಾಂತ ಅಂದ್ರೆ ಏನ್ರಿ? ಧರ್ಮ, ಹೌ ಟು ಲಿವ್ ಯುವರ್ ಲೈಫ್ ಇಸ್ ಕಾಲ್ಡ್ ಧರ್ಮ. ವೇದಾಂತ ಅಂದ್ರೆ ವೇದಾಂತ ಮೀನ್ಸ್ ನಾಟ್ ವೇದ ಮೀನ್ಸ್ ನಾಲೆಜ್, ಆಲ್ ಕೈಂಡ್ ಆಫ್ ನಾಲೆಜ್, ರಿಲಿಜಿಯಸ್, ಸೆಕ್ಯುಲರ್, ಸ್ಪಿರಿಚುವಲ್, ಎಲ್ಲ ನಾಲೆಜ್. ಎಂಡ್ ಆಫ್ ದಟ್, ಎಂಡ್ ಆಫ್ ಆಲ್ ನಾಲೆಜ್. ಆಯ್ತಾ? ಹಾ, ಕಾನ್ಶಿಯಸ್ನೆಸ್. ಎಂಡ್ ಆಫ್ ನಾಲೆಜ್ ಅಂದ್ರೆ ಏನಂದ್ರೆ ಅರ್ಥ, ನಾಲೆಜ್ ಇಸ್ ನಥಿಂಗ್ ಬಟ್ ಥಾಟ್ಸ್. ನಾಲೆಜ್ ಥಾಟ್ಸ್ ಕೊಡೋದು, ನಾಲೆಜ್ ಇಲ್ಲದೆ ಥಾಟ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಆಫ್ರಿಕಾದಲ್ಲಿ ಯಾವುದೋ ಒಂದು ಎನಿಮಲ್ ಇದೆ, ನೀವು ನೋಡಿಲ್ಲ, ಕೇಳಿಲ್ಲ, ಅವಾಗ ನಿಮ್ಗೆ ಅದ್ರ ಬಗ್ಗೆ ಥಾಟ್ಸ್ ಬರಲ್ಲ. ನೀವು ಯಾವುದನ್ನು ತಿಳ್ಕೊಂಡಿರೋ ಅದ್ರ ಬಗ್ಗೆ ಥಾಟ್ಸ್ ಬರೋದು. ಸೊ ಥಾಟ್ ಈಸ್ ನಥಿಂಗ್ ಬಟ್ ಪ್ರೋಗ್ರಾಮ್. ಎಂಡ್ ಆಫ್ ನಾಲೆಜ್ ಈಸ್ ಎಂಡ್ ಆಫ್ ಥಾಟ್ಸ್. ಎಂಡ್ ಆಫ್ ಥಾಟ್ ಈಸ್ ಎಂಡ್ ಆಫ್ ಆಲ್ ಪ್ರೋಗ್ರಾಮ್ಸ್, ಆಲ್ ಸಂಸ್ಕಾರಸ್, ಫಿನಿಶ್ಡ್. ಅದಕ್ಕೆ ಒಂದು ಸಣ್ಣ ಕತೆ. ಸೊ ಅದಕ್ಕೆ ತತ್ವಮಸಿ ಅನ್ನೋ ವಾಕ್ಯ ಉಪನಿಷತ್ತಲ್ಲಿ ಬರ್ತದೆ. ಶ್ವೇತಕೇತು ಅನ್ನೋ ಹುಡುಗ ಇದ್ದಪ್ಪ, ಅವನು ಗುರುಕುಲಕ್ಕೆ ಹೋಗ್ತಾನೆ. ಹಲೋ, ಅಮೆಝಾನಾ?